ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ನಾಯಕರಾದ ಶಾಸಕ ದಿನೇಶ್ ಗುಂಡೂರಾವ್ ಅವರು ಕೋವಿಡ್ ಸಂಕಷ್ಟದಲ್ಲಿರುವ ಜನರಿಗೆ ಬುಧವಾರ ಆಹಾರ ದಿನಸಿ ಪದಾರ್ಥಗಳ ಕಿಟ್ ವಿತರಿಸಿದರು. ತಾವು ಪ್ರತಿನಿಧಿಸುವ ಗಾಂಧಿನಗರ ಕ್ಷೇತ್ರದ ಲಕ್ಷ್ಮಣಪುರಿ ಪ್ರದೇಶದ ಸುಮಾರು 1000 ಬಡ ಜನರಿಗೆ ಆಹಾರ ದಿನಸಿಗಳನ್ನು ಅವರು ನೀಡಿದರು. ಈ ಮೊದಲು ಕೂಡ ಅವರು ಕ್ಷೇತ್ರದ ವಿವಿಧ ಪ್ರದೇಶಗಳಲ್ಲಿ ಆಹಾರ ದಿನಸಿ ವಿತರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯೆ ಲತಾ ನವೀನ್ ಕುಮಾರ್, ರಘು, ಉಮೇಶ್ ಬಾಬು ಮುಂತಾದವರು ಭಾಗವಹಿಸಿದರು. ಈ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ದಿವಂಗತ ಮುಖ್ಯಮಂತ್ರಿಗಳಾದ ಅವರ ತಂದೆ ಆರ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ವಿತರಿಸಲಾಯಿತು. ನಮ್ಮ ಆರ್ ಗುಂಡೂರಾವ್ ಫೌಂಡೇಶನ್ ಇಂದ ಈ ಕೊರೋನಾ ಎರಡನೇ ಹಂತ ಪ್ರಾರಂಭ ಆದ ಸಂದರ್ಭದಿಂದ ಎಲ್ಲ ಕಡೆ ಜನರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಅವರಿಗೆ ಆಸ್ಪತ್ರೆಗಳಲ್ಲಿ ಅಡ್ಮಿಷನ್ ಮಾಡಿ ಔಷಧಿಗಳು ಆಮೇಲೆ ಬೇರೆ ಇನ್ನೇನೇನು ಅಗತ್ಯ ಇರತಕ್ಕಂಥ ಕೆಲಸಗಳೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಯಲ್ಲಿ ಈಗ ಭಾಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಜನ. ಅದಕ್ಕೆ ಕಳೆದ ಒಂದು ತಿಂಗಳಿಂದ ನಾವೆಲ್ಲ ಕಡೆ ಈ ರೀತಿ ರೇಷನ್ ಕಿಟ್ಟಿನ ವಿತರಣೆಯನ್ನು ಮಾಡ್ಕೊಂಡ್ಬರ್ತಾ ಇದ್ದೀವಿ. ದಿನನಿತ್ಯ 1000-2000 ಜನರಿಗೆ ನಾವು ಈ ರೀತಿ ರೇಷನ್ ಕಿಟ್ ಅನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆ ಗೋಪಾಲ್ಪುರದಲ್ಲಿ 1000 ರೇಷನ್ ಕಿಟ್ ಕೊಟ್ಟಿದ್ದು. ಇವತ್ತು ಲಕ್ಷ್ಮಣಪುರಿಯಲ್ಲಿ ನಮ್ಮ ಕಾರ್ಪೊರೇಟರ್ ಲತಾ ನವೀನ್ ಕುಮಾರ್ ಅವರು ಹಾಗೂ ನಮ್ಮೆಲ್ಲ ಸೇರಿಯಲ್ಲಿ ಲಕ್ಷ್ಮಣಪುರಿ ಸ್ಲಮ್ ದೊಡ್ಡ ಸ್ಲಮ್ ಇದೆ. ಸುಮಾರು 1000 ಹೆಚ್ಚು ಕುಟುಂಬಗಳಿಗೆ ಈ ಒಂದು ತಿಂಗಳಿಗೆ ಆಗುವಷ್ಟು ರೇಷನನ್ನು ವಿತರಣೆ ಮಾಡ್ತಾರೆ. ಏನಂತ ಹೇಳಿದ್ರೆ ನಮ್ಮ ಕೈಯಲ್ಲಿಂದ ಏನು ಸೇವೆ ಮಾಡೋಕ್ಕಾಗುತ್ತೆ ಅದನ್ನು ಮಾಡಬೇಕಾಗ್ತದೆ. ಯಾಕಂದರೆ ತುಂಬ ತೊಂದರೆ ಸಿಕ್ಕಾಕೊಂಡಿದ್ದೀವಿ ಇರೋದ್ರಿಂದ ಅವಶ್ಯಕತೆ ಕೂಡ ಇದೆ.